ನನಗೆ ತುಂಬ ಪರಮ ಆಶ್ಚರ್ಯ, ನಿನ್ನ ಸಿನಿಮಾ ರಾಘವೇಂದ್ರ ಸ್ಟೋರ್ ಹೇಳಕ್ಕೆ ಅದ್ಭುತ. ರಾಘವೇಂದ್ರ ಸ್ಟೋರ್ಸ್ ರಾಯರ ಬೃಂದಾವನ ಮುಂದೇನೆ ಪ್ರಾರ್ಥನೆ ಮಾಡಿ ಕೂತಾಗ ಆದಂಥ ಘಟನೆಗಳನ್ನು. ಇದು ನನ್ನ ಮರು ಪ್ರಶ್ನೆ, ನಿನಗೆ ಯಾತಕ್ಕಪ್ಪ ರಾಘವೇಂದ್ರ ಸ್ಟೋರ್ಸ್ ಕತೆ ಬಂತು? ಅಣ್ಣ, ಇದು ಏನಂದ್ರೆ ರಾಘವೇಂದ್ರ ಸ್ಟೋರ್ಸ್ ಅನ್ನೋ ಟೈಟ್ಲನ್ನು ನಮ್ಮ ಕಾರ್ತಿಕ್ ಬ್ಯಾನರಲ್ಲಿ ಮಾಡಿಸಿಟ್ಟಿದ್ದೆ. 3 ವರ್ಷದಿಂದ ಕಾರ್ತಿಕ್ ಹತ್ರ ಇತ್ತು ಅದು, KRG ಬ್ಯಾನರಲ್ಲಿ. ಸೊ ರಾಘವೇಂದ್ರ ಸ್ಟೋರ್ಸ್ ಅನ್ನೋದು ನಮಗೆ ಈ ಮಲೇಶ್ವರಮಲ್ಲಿ ನಾವು ಹುಟ್ಟು ಬೆಳೆದವರಾಗಿದ್ದರಿಂದ ನಿಮ್ಮ ಮನೆ ಹತ್ರ ಇರೋ ರಾಘವೇಂದ್ರ ಸ್ಟೋರ್ಸು ತುಂಬ ರೆಗ್ಯುಲರ್ ಆಗಿ ಈಗಲೂ ಹೋಗ್ತಿರ್ತೀವಿ, ಮುಂಚೆನೂ ಹೋಗ್ತೀವಿ. ಸೊ ಅದೆಲ್ಲ ಒಂದು ಕಡೆ ಆ ಥರದ ಒಂದು ಸ್ಟ್ರೈಕಿಂಗು, ಒಂದು ರಾಯರ ಹೆಸರು, ಇನ್ನೊಂದು ಆ ರಾಘವೇಂದ್ರ ಸ್ಟೋರ್ಸಲ್ಲಿ ತಿಂದಿದ್ದು ಮಾಡಿದ್ದು. ಇದು ಕತೆ ಅನ್ನೋದು ತುಂಬ ದಿನಗಳ ಅಂದರೆ ತುಂಬ ವರ್ಷಗಳ ಹಿಂದೆ ಒಂದು ಥಾಟ್ ಇದ್ದಿದ್ದು. ಲಾಕ್ಡೌನ್ ಅಲ್ಲಿ ತುಂಬಾ ಕಾಡಿದ್ದು ಒಂದು ಎಮೋಷನ್ ಅಂದ್ರೆ ಇದು, ಹಸಿವು ಮತ್ತು ರುಚಿ ಮನುಷ್ಯನ ಎಷ್ಟು ಡಿಸ್ಟರ್ಬ್ ಮಾಡಿದೆ ಅಥವಾ ಎಷ್ಟು ಆವರಿಸ್ಕೊಂಡಿದೆ ಅಂತ. ಸೊ ಅವಾಗ ನನಗೆ ಇದನ್ನ ಡೆವಲಪ್ ಮಾಡಬೇಕು ಅನ್ನಿಸಿದ್ದು. ಸೊ ಡೆವಲಪ್ ಮಾಡಿ ಅದನ್ನ ನಿಮ್ಗೆ ಹೇಳಬೇಕು ಅಂದಾಗ ನಾವು ಪ್ರೊಡ್ಯೂಸರ್ ಎಲ್ಲ ಕೂತಾಗ ತುಂಬಾ ಚೆನ್ನಾಗಿರುತ್ತೆ ಜಗಣ್ಣಗೆ ಈ ಕತೆ, ಮತ್ತೆ ಒಂದು ಸೋಷಿಯಲ್ ಮೆಸೇಜ್ ಇರುತ್ತೆ, ಯಾಕಂದ್ರೆ ನಮ್ಮ ಹಿಂದಿನ ಎಲ್ಲ ಸಿನಿಮಾಗಳಲ್ಲೂ ಸೋಷಿಯಲ್ ಮೆಸೇಜ್ ಇತ್ತು. ಸೊ ಇದರಲ್ಲಿ ಒಂದು ತುಂಬ ಸೂಕ್ಷ್ಮವಾದ ಒಂದು ವಿಷಯನ ಡೆಲಿವರ್ ಮಾಡಿದ್ದೀವಿ, ಅದನ್ನು ನೀವು ಅಷ್ಟೇ ಚೆನ್ನಾಗೇ ತಲುಪಿಸಿದ್ದೀರ. ಮತ್ತು ಇನ್ನೊಂದು ಖುಷಿ ಅಂದರೆ ಇದರ ಒಂದು ಓಂಕಾರನೂ ನಾವು ಇಲ್ಲಿಗೆ ಲಾಸ್ಟ್ ಟೈಮ್ ಬಂದೋದಾಗಲೇ ಆಗಿದ್ದು, ಅಂದರೆ ನಾನು ನೀವು ಅಪ್ಪು ಸರ್ ಎಲ್ಲ ಬಂದಿದ್ವಿ, ಹೋಗ್ತಾ ಒಂದು ಹೆಚ್ಚು ಕಮ್ಮಿ 8-9 ಅವರ್ ನಕ್ಕಿದ್ದೀವಿ ಕಾರ್ತಿಕ್ ಗಾಡೀಲಿ, ನಾನು ನೀವು ಅಪ್ಪು ಸರ್ ಕಾರ್ತಿಕ್ ಕೂತಾಗ. ಅದು ಒಂದು ಅನ್ಫರ್ಗೆಟಬಲ್ ಎಕ್ಸ್ಪೀರಿಯನ್ಸ್. ಅಂದರೆ ಇವತ್ತು ಮಂತ್ರಾಲಯಕ್ಕೆ ಮತ್ತೆ ಬಂದಾಗ ಅವೆಲ್ಲವೂ ಒಂದು ಸಲ ಬಂದೋಯ್ತು ನನ್ನ ಕಣ್ಣು ಮುಂದೆ. ನೋಡೋಣ ನೀರು ಮಜ್ಜಿಗೆ ಹೆಂಗೆ ಮಾಡ್ಬಿಟ್ಟ ನಿನ್ನಂತ ಎಂಡ್ ಆಫ್ ಸೀಸನ್ ಸೇಲ್ಗೆ ನಮ್ಮನ್ನು ತೋರ್ಕೊಂಡ್ರೆ ಹೊಟ್ಟೆವ್ರಿ ನಿನಗೆ ಚೆನ್ನಾಗಿ ಬರೋ ಆಗಲ್ಲ.